नमस्कार अमोघ न्यूज के स्वागत नानु स्मिता। ಮರಗಳ ಮಾರಣ ಹೋಮ ನಡೆಸಿದರೆ ಅಂತವರ ವಿರುದ್ಧ ನಿರ್ದಾಕ್ಷಿಣ ಕ್ರಮ ಕೈಗೊಳ್ಳಲು ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಸಂಸದ ಜಿಎಸ್ ಬಸವರಾಜ್ ತಿಳಿಸಿದರು. ತುಮಕೂರಿನಲ್ಲಿ ನಡೆದ ಜೀವ ವೈವಿಧ್ಯ ನಿರ್ವಹಣಾ ಸಮಿತಿ ಸಭೆಯಲ್ಲಿ ಈ ತೀರ್ಮಾನವನ್ನು ಕೈಗೊಳ್ಳಲಾಯಿತು ಎಂದು ಸಂಸದರು ತಿಳಿಸಿ, ತುಮಕೂರಿನಲ್ಲಿ ಮನ ಬಂದಂತೆ ಮರಗಳನ್ನು ಕಡಿದು ಉರುಳಿಸಲಾಗುತ್ತಿದ್ದು ಯಾರ ಅನುಮತಿ ಸಹ ಪಡೆಯದೆ ಶಾಸಕರು ಸಂಸದರು ಹೇಳಿದ್ದಾರೆ ಎಂದು ಅಪಪ್ರಚಾರ ಮಾಡುತ್ತಾ ಮರಗಳನ್ನು ಕಡಿಯಲಾಗುತ್ತಿದೆ ಎಂದು ದೂರಿದರು. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಸಭೆ ನಡೆಸಿ ಅರಣ್ಯ ಅಧಿಕಾರಿಗಳನ್ನ ಸಂಸದರು ತರಾಟೆಗೆ ತೆಗೆದುಕೊಂಡರು. ಸಾಲ್ ಮರಗಳನ್ನ ಮಾರಣ ಆಗ್ತಕ್ಕಂಥದ್ದನ್ನು ದಿನ ದಿನ ನೋಡಿ ನಿಮಗೆ ಇದಾಗಿದೆ. ಮಾತೆತ್ತಿರೆ ಎಮ್ ಎಲ್ ಎಂ ಪಿಗಳು ಮಾಡಿಸ್ತಾರೆ ಅನ್ನತಕ್ಕೂ ಮಾತಾಡ್ತಕ್ಕಂಥ ಕೆಟ್ಟ ಜನ ಇದ್ದಾರೆ ಈ ಊರಿನಲ್ಲಿ. ಅದಕ್ಕೋಸ್ಕರ ಎಲ್ಲೇ ಒಂದು ಕೊಡಲೆ ಹಾಕಿದ್ರು ಕೂಡ ಅವ್ರು ಹಿಡ್ಕೊಂಡು ಬಂದು ಅವರಿಗೆ ಜೈಲು ಶಿಕ್ಷೆ ವಿಧಿಸೋದು ಅಂತ ತೀರ್ಮಾನ ಮಾಡಿಸಿದ್ವಿ. ತೀರ್ಮಾನ ಆಯ್ತು ಅಷ್ಟೇ ತೀರ್ಮಾನ. ಅಯ್ಯೋ ರಾಮ ಕೇಳ್ತೀನಿ, ನಿಮ್ಗೆ ಮರ ಕಡ್ದ್ರೆ ನಿಮ್ಮನ್ನ ಹಿಡ್ಕೊಂಡು ಹೊಡೆಯಕ್ಕಾಗ್ತಾರೆ, ಸೈಡ್ ಆಗ್ತಾರೆ, ಕಾನೂನು ಪ್ರಕಾರ ಜೈಲು ಆಗ್ತದೆ. ಅವ್ರಿಗೆಲ್ಲ ನಂಗೆ ಗೊತ್ತಾಯ್ತು, ಏನು ನಾವೇನು ಬೆಳೆ ತೊಡ್ಕೊಂಡಿದ್ದೀವ ಅಷ್ಟೇ. ಇದು ಮೀಟಿಂಗ್ ಟೀಮು. ತುಮಕೂರಿನ ವಿವಿಧೆಡೆ ಬೃಹತ್ ಗಾತ್ರದ ಮರಗಳನ್ನ ಕಡಿದು ಸಾಗಿಸುತ್ತಿದ್ದರು, ನೀವು ಏನು ಮಾಡುತ್ತಿದ್ದೀರಾ ಎಂದು ಅರಣ್ಯ ಅಧಿಕಾರಿಗಳನ್ನ ಸಭೆಯಲ್ಲಿದ್ದ ಸದಸ್ಯರುಗಳು ಪ್ರಶ್ನಿಸಿದರು. ಇನ್ನು ಮುಂದೆ ಮರಗಳ ಮಾರಣ ಹೋಮ ಆಗದಂತೆ ಮುನ್ನೆಚ್ಚರಿಕೆ ವಹಿಸಲು ಅರಣ್ಯ ಅಧಿಕಾರಿಗಳಿಗೆ ಸಭೆಯು ಸೂಚಿಸಿತ್ತು. ಇತ್ತೀಚೆಗೆ ತುಮಕೂರಿನಲ್ಲಿ ನಡೆದಿರುವ ಮರಗಳ ಮಾರಣ ಹೋಮ ಎಷ್ಟು ಮರಗಳನ್ನು ಅಕ್ರಮವಾಗಿ ಕಡಿಯಲಾಗಿದೆ ಎಂಬುದರ ಬಗ್ಗೆ ಮಾಹಿತಿ ನೀಡುವಂತೆ ಅರಣ್ಯ ಇಲಾಖೆಗೆ ಕೇಳಲಾಗಿದೆ ಎಂದು ಶಕ್ತಿಪೀಠ ಫೌಂಡೇಶನ್ನ ಕುಂದರಾನಹಳ್ಳಿ ರಮೇಶ್ ಹೇಳಿದ್ದಾರೆ. ತುಮಕೂರು ನಗರದಲ್ಲಿ ಮರಗಳನ್ನು ಯಥೇಚ್ಛವಾಗಿ ಅವರವ್ರಿಗೆ ಬೇಕಾದಂಗೆ ಕಡಿತಾರೆ ಅಂತಕ್ಕಂಥದ್ದು ಒಂದು ಅಪವಾದ ಇದೆ. ನಿನ್ನೆ ಪರಿಸರವಾದಿಗಳು ಮರ ಕಡಿಯರ್ತಕ್ಕೋಗಿ ಯಾಕೆ ಕಡಿತೀರ ಅಂದರೆ ಅವ್ರ ಮೇಲೆ ಲಾರಿನೇ ನುಗ್ಗಿಸ್ಬಿಟ್ರು ಅಂತ ಹೇಳ್ಬಿಟ್ಟು ಒಂದು ಸುದ್ದಿ ಹರಡಿದೆ. ಅದಕ್ಕೆ ಇವತ್ತು ಎಂ ಪಿ ಅವರು ಒಂದು ಮೀಟಿಂಗ್ ಕರೆದವ್ರು, ಇದು ಬಯೋ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಿರ್ತಕ್ಕಂಥ ಕಮಿಟಿ, ಇದರೊಳಗೆ ಇವನ್ನೆಲ್ಲ ನಾವು ಚರ್ಚೆ ಮಾಡಬೇಕಾಗತ್ತೆ. ಈ ಕಳೆದ ಒಂದು ವರ್ಷದಿಂದ ತುಮಕೂರಲ್ಲಿ ಎಷ್ಟು ಮರ ಕಡ್ದವ್ರೆ, ಯಾರು ಲೆಟ್ರ್ ಮೇಲೆ ಮರ ಕಡಿಬೇಕಾದ್ರೆ ಯಾರೋ ಲೆಟ್ರ್ ಕೊಟ್ಟಿರ್ತಾರೆ, ಯಾರು ಲೆಟ್ರ್ ಮೇಲೆ ಕಡ್ದವ್ರೆ, ಎಷ್ಟು ಮರ ಕಡ್ದವ್ರೆ, ಎಷ್ಟಕ್ಕೆ ಪರ್ಮಿಷನ್ ಕೊಟ್ಟವ್ರೆ, ಯಾವ ಕಾರಣ ಅಂತಕ್ಕಂಥದ್ದನ್ನು ಡೀಟೇಲ್ಸ್ನ ಇನ್ನೊಂದು ವಾರದಲ್ಲಿ ಕೊಡಿ ಅಂತ ಹೇಳಿದ್ದೀವಿ. ಇನ್ನು ಮುಂದೆ ಯಾರೇ ಮರ ಕಡಿಬೇಕಾದ್ರೂ ಎಲ್ಲಿ ಕಡಿಬೇಕಾದ್ರೂ ಅದು ಆ ಕಮಿಟಿ ಒಳಗೆ ತೀರ್ಮಾನ ಮಾಡಿ ಇಂಥ ಕಡೆ ಕಡಿತೀವಿ ಅಂದಿದ್ದಕ್ಕೆ ಎಷ್ಟು ಕ್ಲೇಸನ್ಸ್ ಕೊಟ್ಟವರೋ ಅಷ್ಟು ಮಾತ್ರ ಕಡಿಬೇಕು. ಇಲ್ಲಿ ಒಂದು ಮರ ಕ್ಲೇಸನ್ಸ್ ತಾಂಗ್ ಕಡಿತೀವಿ ಅಂತ ಹೇಳ್ಬಿಟ್ಟು ಒಳ್ಳೊಳ್ಳೆ ಮರ ಕಡ್ಕೊಂಡು ಹೋಗ್ತಕ್ಕಂಥ ಹವ್ಯಾಸ ಕಳೆದಿಂದ ಇತ್ತು, ಅದಕ್ಕೆ ಟೈಟ್ ಮಾಡಿದ್ದಾರೆ. ಆಮೇಲೆ ಮರದ ಮೇಲೆ ಮನೆ ಮೇಲೆ ಹೋಗಿರ್ತಕ್ಕಂಥವಕ್ಕೆ ಟ್ರಿಮ್ ಮಾಡೋಂಥವಕ್ಕೆ ಒಂದು ವಿಂಗ್ ಮಾಡಿ ಯಾವ್ಯಾವ ಟ್ರಿಮ್ ಮಾಡಬೇಕು, ಏನೇನಾಗಬೇಕು ಅಂತ ಎಲ್ಲ ಅರ್ಜಿಗಳು ತಗೊಂಡು ಅದನ್ನು ವಿಡಿಯೋ ಮಾಡಿ ಎಷ್ಟು ಮರ ಇಲ್ಲಿ ಟ್ರಿಮ್ ಆಯಿತು, ಏನಾಯಿತು ಅಂತಲೂ ಕಟ್ ಮಾಡಬೇಕು. ಬಡ್ಗತ್ತೆ ಕುಯ್ಯಬಾರ್ದು ಅಂತ ಹೇಳ್ಬಿಟ್ಟು ಇವತ್ತು ಕಟ್ಟುನಿಟ್ಟಾಗಿ ಇವತ್ತು ಈ ಸಭೆಯಲ್ಲಿ ತೀರ್ಮಾನ ತಗೊಂಡವ್ರೆ. ಆಮೇಲೆ ತುಮಕೂರಿನಲ್ಲಿ ಎಲ್ಲೆಲ್ಲಿ ಮರ ಗಿಡಗಳು ಹಾಕಬೇಕು ಅನ್ನೋದು ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ಚರಂಡಿಗಳು ಮಳೆ ಬಂದ ಫ್ಲಡ್ ಆಗುತ್ತೆ, ಕೇಂದ್ರ ಸರ್ಕಾರದಲ್ಲಿ ಈಗ ಅನುದಾನ ಕೊಡ್ತಾ ಬಂದು ನೆಕ್ಸ್ಟ್ ಮಂಜೂರಾಗ್ತಾ ಇದೆ. ಅದಕ್ಕೆ ಎಷ್ಟು ಚರಂಡಿಗಳು ಎಲ್ಲೆಲ್ಲಿ ಫ್ಲಡ್ ಆಗ್ತವೆ, ಯಾವ್ದು ಮಾಡಬೇಕು ಅಂತಕ್ಕಂಥದ್ದನ್ನೆಲ್ಲ ಈಗ ಇಮ್ಮಿಡಿಯೇಟಾಗಿ ಪ್ಲ್ಯಾನ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಇವತ್ತಿನ ಸಭೆಯಲ್ಲಿ ಕರೆದಿದ್ದಾರೆ. ಈ ಸಭೆಯಲ್ಲಿ ಮೇಯರ್ ಹಾಗೂ ಜೀವ ವೈವಿಧ್ಯ ನಿರ್ವಹಣಾ ಸಮಿತಿಯ ಅಧ್ಯಕ್ಷ ಬಿಜಿ ಕೃಷ್ಣಪ್ಪ, ಸಮಿತಿಯ ಸದಸ್ಯ ಕಾರ್ಯದರ್ಶಿಯಾಗಿರುವ ಪಾಲಿಕೆಯ ಆಯುಕ್ತರು ರೇಣುಕಾ, ಟೂಡಾ ಅಧ್ಯಕ್ಷ ಬಿಎಸ್ ನಾಗೇಶ್, ಟೂಡಾ ಆಯುಕ್ತರು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಪಾಲಿಕೆಯ ಸದಸ್ಯ ಗಿರಿಜಾ ದನಿಯಾ ಕುಮಾರ್ ಪ್ರಮುಖರು ಪಾಲ್ಗೊಂಡಿದ್ದರು. ಕ್ಯಾಮರಾಮ್ಯಾನ್ ಅಂಜನ್ ಕುಮಾರ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ಸ್ಮಾರ್ಟ್ ಸಿಟಿಯತ್ತ ದಾಪುಗಾಲು ಹಾಕುತ್ತಿದ್ದರು, ಅದಕ್ಕೆ ತಕ್ಕಂತೆ ಸುಸಜ್ಜಿತ ಶೌಚಗೃಹ ಇಲ್ಲದೆ ಗಬ್ಬು ನಾರುತ್ತಿದೆ. ಇದರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಇದು ತುಮಕೂರಿನ ಟೌನ್ಹಾಲ್ ವೃತ್ತದಲ್ಲಿರುವ ಶೌಚಗೃಹದ ಅವ್ಯವಸ್ಥೆಯ ನೋಟ. ಇದನ್ನು ಪ್ರತಿನಿತ್ಯ ನೂರಾರು ಮಂದಿ ಬಳಸುತ್ತಿದ್ದು ಈ ಅವ್ಯವಸ್ಥೆ ಬಗ್ಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ಮಹಾನಗರ ಪಾಲಿಕೆಯ ಪ್ರವೇಶ ದ್ವಾರದ ಪಕ್ಕದಲ್ಲೇ ನಿರ್ಮಲಾ ಯೋಜನೆಯಡಿ ಶೌಚಾಲಯವನ್ನು ನಿರ್ಮಿಸಲಾಗಿದೆ. ಈ ಶೌಚಾಲಯ ಒಳಗೆ ಹೋದರೆ ಅಲ್ಲಿನ ಅವ್ಯವಸ್ಥೆ ನೋಡಿ ಅಧಿಕಾರಿಗಳು ತುಮಕೂರಿನಲ್ಲಿ ಇದ್ದಾರೆ, ಅವರ್ಯಾರು ಇತ್ತ ಕಡೆ ತಿರುಗಿ ಸಹ ನೋಡಲ್ವಾ ಎಂದು ಕಿಡಿಕಾರುತ್ತಾರೆ.
ಹೌದು ಹಾಳು ಕೊಂಪೆಯಾಗಿರುವ ಶೌಚ ಗೃಹದ ಕೊಠಡಿಗಳನ್ನು ನೋಡಿದರೆ ಅಲ್ಲಿಯೇ ವಾಂತಿ ಬರುವುದರಲ್ಲಿ ಯಾವುದೇ ಅನುಮಾನವೇ ಇಲ್ಲ ಅವ್ಯವಸ್ಥೆಯಾದರೂ ಪಾಲಿಕೆ ಅಧಿಕಾರಿಗಳಾಗಲಿ ಹೆಲ್ತ್ ಇನ್ಸ್ಪೆಕ್ಟರ್ ಆಗಲಿ ಕಂಡು ಕಾಣದಂತೆ ಜಾಣ ಕುರುಡರಾಗಿದ್ದಾರೆ ಮಲಮೂತ್ರ ವಿಸರ್ಜನೆಗೆ ಹಣ ವಸೂಲಿ ಮಾಡುವವರು ಇದನ್ನು ಸ್ವಚ್ಛವಾಗಿಡುವುದಾಗಲಿ ಸುಸಜ್ಜಿತವಾಗಿ ನಿರ್ಮಿಸುವತ್ತ ಏಕೆ ಆಸಕ್ತಿ ತೆಗೆದುಕೊಂಡಿಲ್ಲ ಎಂಬುದೇ ಪ್ರಶ್ನೆಯಾಗಿದೆ ಕ್ಯಾಮೆರಾಮನ್ ಅಂಜನ್ ಕುಮಾರ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ಗುಡಿಬಂಡೆಯಲ್ಲಿ ಶ್ರೀ ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರ ಜಯಂತ್ಯೋತ್ಸವವನ್ನು ಗುಡಿಬಂಡೆ ತಾಲೂಕು ಬಲಿಜ ಸಂಘದ ವತಿಯಿಂದ ಶ್ರೀ ಮುತ್ಯಾಲಮ್ಮ ದೇವಾಲಯ ಕಲ್ಯಾಣ ಮಂದಿರದಲ್ಲಿ ಆಯೋಜಿಸಲಾಗಿತ್ತು ಕರ್ನಾಟಕ ಸರ್ಕಾರ ಮೊದಲ ಬಾರಿಗೆ ಈ ವರ್ಷದಿಂದ ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರ ಜಯಂತಿಯನ್ನು ಪ್ರತಿ ವರ್ಷ ಮಾರ್ಚ್ 27 ರಂದು ಆಚರಿಸಲು ತೀರ್ಮಾನಿಸಿದೆ ಗುಡಿಬಂಡೆಯಲ್ಲಿ ಇಂದು ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರ ರಥಯಾತ್ರೆ ಮುಖ್ಯ ರಸ್ತೆಯಲ್ಲಿ ನಡೆಸಲಾಯಿತು ಗುಡಿಬಂಡೆ ತಾಲೂಕು ಬಲಿಜ ಸಂಘದ ಮುಖಂಡರು ನೂರಾರು ಬಲಿಜ ಸಮುದಾಯದವರು ಈ ರಥದ ಮೆರವಣಿಗೆಯಲ್ಲಿ ಜಯಘೋಷ ಕೂಗುತ್ತಾ ಭಾಗವಹಿಸಿದರು ನಂತರ ಮುತ್ಯಾಲಮ್ಮ ದೇವಾಲಯ ಕಲ್ಯಾಣ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಗಾಯತ್ರಿ ನಂಜುಂಡಪ್ಪ ಮಾತನಾಡಿ ಪ್ರಪಂಚದ ಭವಿಷ್ಯದ ಬಗ್ಗೆ ತಿಳಿಸಿರುವ ಕಾಲಜ್ಞಾನ ಗ್ರಂಥವನ್ನು ರಚಿಸಿದ ತಾತಯ್ಯನವರು ಶತಮಾನಗಳ ಹಿಂದೆ ಇಂದು ನಡೆಯುತ್ತಿರುವ ಘಟನೆಗಳ ಬಗ್ಗೆ ತಿಳಿಸಿದ್ದಾರೆ ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಚಂದ್ರಶೇಖರ್ ನಾಯ್ಡು ಮಾತನಾಡಿ ಇಂದು ನಮ್ಮ ಅಸ್ತಿತ್ವಕ್ಕಾಗಿ ನಮ್ಮ ಭಿನ್ನಾಭಿಪ್ರಾಯ ಬದಿಗಿಟ್ಟು ಹೋರಾಡಬೇಕಾಗಿದೆ ಇಂತಹ ಕಾರ್ಯಕ್ರಮಗಳಲ್ಲಿ ಪ್ರತಿಯೊಬ್ಬರು ಹಾಜರಾಗಬೇಕು ಎಂದರು ಬಲಿಜ ಸಮುದಾಯದ ಪ್ರಕಾಶ್ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಅನಿಲ್ ಕುಮಾರ್ ಬಿಜೆಪಿ ಮುಖಂಡ ಮುನಿರಾಜು ನಿರ್ಮಲಮ್ಮ ಇತರರು ಹಾಜರಿದ್ದರು ವಿರಾಜಶೇಖರ್ ಅಮೋಕ್ ಟಿವಿ ಗುಡಿಬಂಡೆ ನಮ್ಮಿಂದ ದೂರನಾದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನವನ್ನು ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ವಿತರಿಸುವ ಮೂಲಕ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಆಚರಿಸಿದರು
ಮೊದಲಿಗೆ ಮುಖ್ಯ ರಸ್ತೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ನಂತರ ಹಣ್ಣು ವಿತರಿಸುವ ಕಾರ್ಯಕ್ರಮ ನಡೆಸಲಾಯಿತು. ಈ ಸಮಯದಲ್ಲಿ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಕೃಷ್ಣಪ್ಪ, ತಾವು ಬದುಕಿದ ಕಡಿಮೆ ಅವಧಿಯಲ್ಲಿ ತಮ್ಮ ಸಮಾಜ ಸೇವೆ ನಟನೆಯ ಮೂಲಕ ಅಮರವಾಗಿರುವ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಇಂದು ನಮ್ಮ ಪಕ್ಷದ ವತಿಯಿಂದ ಆಚರಿಸುತ್ತಿದ್ದೇವೆ. ದೇವರು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ ಎಂದು ತಿಳಿಸಿದರು. ಮುರುಮಂಡ ತಾಲೂಕಿನಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ನಮ್ಮ ಅಪ್ಪೂರವರ ಬರ್ತಡೇ ಸಲುವಾಗಿ ನಮ್ಮ ಸುಬ್ಬಾರೆಡ್ಡಿನವರ ಆದೇಶದ ಮೇರೆಗೆ ಮತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲ ರೋಗಗಳಿಗೆ ಅನ್ನವನ್ನು ತರಿಸಿ ಅದರ ಜೊತೆಗೆ ಇಡೀ ರಾಜ್ಯದಲ್ಲಿ ಇವತ್ತು ಎಲ್ಲ ಥಿಯೇಟರ್ಗಳನ್ನು ಸಹ ಬೆಂಗಳೂರಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಅದರ ಜೊತೆಗೆ ಎಲ್ಲ ಕಾರ್ಯಕ್ರಮಗಳನ್ನು ಅವರು ಮಾಡಿರೋದು ಈಗ ದಿವಂಗತರಾದಮೇಲೆ ಗೊತ್ತಾಯಿತು ಎಲ್ಲರಿಗೂ ಇಷ್ಟೊಂದು ಬಡವರ ಸೇವೆ ಮಾಡ್ತಾಯಿದ್ದಾರಂತ. ಆ ಒಂದು ನಿಟ್ಟಿನಲ್ಲಿ ಅವರ ಒಂದು ಕುಟುಂಬಕ್ಕೆ ಭಗವಂತ ಒಳ್ಳೆ ಶಾಂತಿ ನೆಮ್ಮದಿ ಸಿಕ್ಕಿ ಅಂತ ಹೇಳ್ತಾ ಇವತ್ತು ನಮ್ಮ ಗುಡಿಬಂಡೆ ತಾಲೂಕಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಎಲ್ಲ ನಮ್ಮ ಕಾಂಗ್ರೆಸ್ ಬಂಧುಗಳು ಬಂದು ಕಾರ್ಯಕ್ರಮ ಯಶಸ್ಸುಗೊಳಿಸಲಿಕ್ಕೆ ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ಒಂದು ನಾಲ್ಕು ಮಾತು ಮುಗಿಸ್ತೀನಿ. ಕಾಂಗ್ರೆಸ್ ಮುಖಂಡ ಪಾವಚೇನಹಳ್ಳಿ ನಾಗರಾಜ್ ರೆಡ್ಡಿ ಮಾತನಾಡಿ, ತಮ್ಮ ಬದುಕಿನಲ್ಲಿ ಯಾರಿಗೂ ತಿಳಿಯದೆ ಅನೇಕ ವೃದ್ಧಾಶ್ರಮ, ಅನಾಥಾಶ್ರಮ, ಬಡ ಮಕ್ಕಳಿಗೆ ಓದಲು ನೆರವು ನೀಡಿ ಮಾನವೀಯತೆ ಮೆರೆದರು. ಕಾಂಗ್ರೆಸ್ ಪಕ್ಷ ಇಂದು ಅವರ ಹುಟ್ಟುಹಬ್ಬವನ್ನು ಆಚರಿಸುವ ಮೂಲಕ ಸ್ಮರಿಸುತ್ತಿದೆ ಎಂದು ತಿಳಿಸಿದರು. ಕರ್ನಾಟಕದ ನೆಚ್ಚಿನ ನಾಯಕರಾದಂಥ ಪುನೀತ್ ಕುಮಾರ್ ಅವರು 47ನೇ ಜನ್ಮ ದಿನಾಚರಣೆಯನ್ನು ಈ ದಿವಸ ಆಚರಣೆ ಮಾಡ್ತಾ ಇದ್ವಿ. ಈ ಗುಡಿಬಂಡೆಯಲ್ಲಿ ಜನ್ಮದಿನ ಸಂದರ್ಭದಲ್ಲಿ ನಮ್ಮ ಶಾಸಕರಾದಂಥ ಸುಬ್ಬಾರೆಡ್ಡಿಯನ್ನವರ ನೇತೃತ್ವದಲ್ಲಿ ಎಲ್ಲರಿಗೂ ಹಣ್ಣುಗಳನ್ನು ಆಸ್ಪತ್ರೆಯಲ್ಲಿ ಎಲ್ಲರಿಗೂ ಹಣ್ಣು ಹಂಪಲುಗಳನ್ನು ಹಂಚುತ್ತಾ ಈ ಸಂತೋಷ ಸುದ್ದಿಯನ್ನು ಅವರಿಗೆ ಶ್ರದ್ಧಾಂಜಲಿ ಮುಖಾಂತರ ಹೇಳ್ತಾ ಕರ್ನಾಟಕಕ್ಕೆ ಅಲ್ಲ ಪಕ್ಕ ರಾಜ್ಯಗಳಲ್ಲೂ ಇವತ್ತು ಅವರ ಹುಟ್ಟುಹಬ್ಬದ ಆಚರಣೆ ಮಾಡ್ತಾಯಿದ್ದಾರೆ. ಅಂಥ ವ್ಯಕ್ತಿಗಳು ಬಡ ಮಕ್ಕಳಿಗೆ ಎಷ್ಟೋ ಜನಕ್ಕೆ ವಿದ್ಯಾಭ್ಯಾಸ ಮಾಡಿಕೊಟ್ಟಂಥ ಮತ್ತು ವೃದ್ಧಾಶ್ರಮಗಳೆಲ್ಲ ಮಾಡಿರತಕ್ಕಂಥ ನಮ್ಮ ಪುನೀತ್ ಕುಮಾರ್ ಹುಟ್ಟುಹಬ್ಬಕ್ಕೆ ಇವತ್ತು ಎಲ್ಲರೂ ಸಂತೋಷವಾಗಿ ಆಚರಿಸ್ತಾ ಇದೆ. ಎಲ್ಲರಿಗೂ ವಂದನೆಗಳು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಚಂದ್ರಶೇಖರ್ ನಾಯ್ಡು, ರಿಯಾಜ್ ಪಾಷಾ, ಅಂಬರೀಶ್ ಮತ್ತಿತರರು ಭಾಗಿಯಾಗಿದ್ದರು. ವಿ ರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಪ್ರಯುಕ್ತ ಪುನೀತ್ ನಟಿಸಿರುವ ಕೊನೆಯ ಚಿತ್ರ ಜೇಮ್ಸ್ ವಿಶ್ವದಾದ್ಯಂತ ರಿಲೀಸ್ ಆಗಿದ್ದು, ಪುನೀತ್ ಇಲ್ಲ ಎಂಬ ನೋವಿನ ನಡುವೆಯೂ ಅಭಿಮಾನಿಗಳು ಚಿತ್ರವನ್ನು ಸ್ವಾಗತಿಸಿ ದುಃಖದ ನಡುವೆಯೂ ಸಂಭ್ರಮಾಚರಣೆ ಮಾಡಿದ್ದಾರೆ. ಇದರ ಒಂದು ವರದಿ ಇದೆ ನೋಡಿ. ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅಭಿಮಾನಿಗಳು ರಾಜ್ಯಾದ್ಯಂತ ಜೇಮ್ಸ್ ಜಾತ್ರೆ ಮಾಡುತ್ತಿದ್ದಾರೆ. ರಾಜ್ಯದ ಬಹುತೇಕ ಎಲ್ಲಾ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಲ್ಲೂ ಜೇಮ್ಸ್ ಸಿನಿಮಾ ತೆರೆ ಕಾಣುತ್ತಿದೆ. ಕರ್ನಾಟಕದ 400ಕ್ಕೂ ಹೆಚ್ಚಿನ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ಜೇಮ್ಸ್ ರಿಲೀಸ್ ಆಗಿದ್ದು, 150ಕ್ಕೂ ಹೆಚ್ಚು ಮಲ್ಟಿಫ್ಲೆಕ್ಸ್ಗಳಲ್ಲಿ ಜೇಮ್ಸ್ ಪ್ರದರ್ಶನ ಕಾಣುತ್ತಿದೆ. ಚಿಕ್ಕಬಳ್ಳಾಪುರ ನಗರದ ವಾಣಿ ಚಿತ್ರಮಂದಿರದಲ್ಲೂ ಸಹ ಬೆಳಗ್ಗೆ 4 ಗಂಟೆಯಿಂದಲೇ ಜೇಮ್ಸ್ ಶೋ ನಡೆದಿದ್ದು, ಅಭಿಮಾನಿಗಳು ಅಂತೂ ನಮ್ಮ ನೆಚ್ಚಿನ ನಟನನ್ನ ಚಿತ್ರ ನೋಡಲು ಅಭಿಮಾನಿಗಳು ಕಿಕ್ಕಿರಿದು ಟಿಕೆಟ್ಗಾಗಿ ನೂಕುನುಗಲು ಉಂಟಾಗಿದೆ. ಇಡೀ ಕನ್ನಡ ಚಿತ್ರರಂಗದಲ್ಲಿ ಬಹುಶಃ 4,000ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಇವತ್ತು ಪ್ರದರ್ಶನಗೊಳ್ತಾ ಇರತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಕರ್ನಾಟಕ ಚಿತ್ರರಂಗದಲ್ಲಿ ಇದು ದಾಖಲೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ನಾವು ಅನ್ಯ ಭಾಷೆಯ ಚಿತ್ರಗಳನ್ನು 8,000 ಥಿಯೇಟ್ರಲ್ಲಿ 1,000 ಥಿಯೇಟ್ರಲ್ಲಿ ಪ್ರದರ್ಶನ ಕಾಣ್ತಾ ಇದೆ ಅಂತ ನಾವು ಕೇಳ್ತಾ ಇದ್ವಿ. ಆದರೆ ಇವತ್ತು ನಮ್ಮ ಕನ್ನಡ ಚಿತ್ರ ಜೇಮ್ಸ್ ಪುನೀತ್ ರಾಜ್ಕುಮಾರ್ ಅವರ ಈ ಚಿತ್ರ ಇಷ್ಟು ಯಶಸ್ವಿಯಾಗಿ ಪ್ರದರ್ಶನಗೊಳ್ತಾ ಇರತಕ್ಕಂಥದ್ದು ಕನ್ನಡ ಚಿತ್ರರಂಗದಲ್ಲಿ ಒಂದು ದಾಖಲೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ರಾಜ್ಯಾದ್ಯಂತ ಇವತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಅಪ್ಪುರವರ ಅಭಿಮಾನಿಗಳು ಈ ಚಿತ್ರವನ್ನು ಸ್ವಾಗತ ಮಾಡಲಿಕ್ಕೆ ಹಲವಾರು ರೀತಿಯಲ್ಲಿ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಜೇಮ್ಸ್ ತಂಡದ ಚಿತ್ರವನ್ನು ಸ್ವಾಗತ ಮಾಡಲಿಕ್ಕೆ ವಾಣಿ ಚಿತ್ರಮಂದಿರದಲ್ಲಿ ಪ್ರದರ್ಶನಗೊಳ್ತಾ ಇರತಕ್ಕಂಥ ವಾಣಿ ಟ್ಯಾಕಿಸ್ ಹಾಗೂ ಬಾಲಾಜಿ ಟ್ಯಾಕಿಸ್ ಮುಂದೆ ಅಭಿಮಾನಿಗಳ ಸಂಭ್ರಮಾಚರಣೆ ಮಾಡಿದ್ದು, ಅಪ್ಪು ಸಿನಿಮಾ ನೋಡಲು ಕಿಕ್ಕಿರಿದು ನೆರೆದ ಅಭಿಮಾನಿಗಳು ಕೆಕೆ ಸಿಳ್ಳೆ ಒಡೆದು ಪ್ರದರ್ಶನ ನೋಡಲು ಮುಗಿಬಿದ್ದರು. ಆರಂಭಕ್ಕೂ ಮುನ್ನ ಅಭಿಮಾನಿಗಳು ನೂಕುನುಗ್ಗಲು ಉಂಟಾಗಿದ್ದು, ಅಭಿಮಾನಿಗಳನ್ನು ನಿಯಂತ್ರಿಸಲು ಟ್ಯಾಕಿಸ್ನವರು ಅರಸಾಹಸಪಟ್ಟರು. ಮೊದಲನೇ ಶೋ ಹೌಸ್ಫುಲ್ ಆದ ಚಿತ್ರಮಂದಿರಗಳು, ಚಿತ್ರ ನೋಡಿ ಹೊರಬಂದ ಅಭಿಮಾನಿಗಳು ಹೇಳಿದ್ದು ಹೇಗೆ? ತುಂಬಾ ಚೆನ್ನಾಗಿದೆ. ಫ್ರೆಂಡ್ ಆಗಲಿ, ಫ್ಯಾಮಿಲಿ ಆಗಲಿ, ಲವ್ ಸ್ಟೋರಿ ಆಗಲಿ, ತುಂಬಾ ಚೆನ್ನಾಗಿದೆ. ಎಲ್ಲರೂ ಆಗಲಿ ಥಿಯೇಟರ್ಗೆ ಬಂದು ನೋಡಬೇಕು. ಸರ್, ಅಪ್ಪು ಅವರು ಮನಸ್ಸಲ್ಲಿದ್ದಾರೆ, ಬಟ್ ಯಾವತ್ತೂ ಕಳ್ಕೊಂಡಿಲ್ಲ. ನಾವು ಮನಸ್ಸಲ್ಲೇ ಇದ್ದಾರೆ, ಎಲ್ಲರೂ ಗೆದ್ದಿದ್ದಾರೆ.
ಮೂವಿ ಸೂಪರ್ 100% ಬ್ಲಾಕ್ ಬಸ್ಟರ್ ಮೂವಿ ಅವ್ರು ನಡ್ಕೊಂಡು ಬರ್ತಾ ಇದ್ರೆ ಹುಲಿ ಹುಲಿ ಬಂದಂಗೆ ಡ್ಯಾನ್ಸ್ ಅಂದ್ರೆ ಈ ಫಿಲಮ್ ಅಲ್ಲಿ ತೋರಿಸ್ಬಿಟ್ಟಿದ್ದಾರೆ ಡ್ಯಾನ್ಸ್ ಅಂದ್ರೆ ಏನು ಫೈಟ್ ಅಂದ್ರೆ ಏನು ಅಂತ ಈ ಫಿಲಮ್ ಅಲ್ಲಿ ತೋರಿಸ್ಬಿಟ್ಟಿದ್ದಾರೆ ಜೇಮ್ಸ್ ಅಂದ್ರೆ ಅಪ್ಪು ಬಾಸ್ ಅಂದ್ರೆ ಜೇಮ್ಸ್ ಸೂಪರ್ ಮೂವಿ ಎಲ್ಲರೂ ನೋಡ್ಬೇಕಂತ ಸೂಪರ್ ಆಗಿದೆ ಸರ್ ಎಲ್ಲ ಸೂಪರ್ ಆಗಿದೆ ಅವ್ರು ನಡ್ಕೊಂಡು ಬರ್ತಾ ಇದ್ರೆ ಹುಲಿ ಬಂದಂಗೆ ಸರ್ ಸೂಪರ್ ಆಗಿದೆ ಫಿಲಮ್ ತುಂಬಾ ಚೆನ್ನಾಗಿದೆ ಸೆಂಟಿಮೆಂಟ್ ಎಲ್ಲ ಅಪ್ಪು ಸರೇ ಇಷ್ಟ ಮೂವಿನೂ ಇಷ್ಟ ಆಗುತ್ತೆ ಆಫ್ ಕೋರ್ಸ್ ಇಷ್ಟ ಆಗುತ್ತೆ ಅದು ತುಂಬಾ ತುಂಬಾ ಮಿಸ್ ಮಾಡ್ಕೊಂತ ಇದೀವಿ ಅಲ್ಟಾ ಕೂತಿದ್ವಿ ಆಕ್ಚುಲಿ ಇಷ್ಟೊತ್ತು ಚೆನ್ನಾಗಿದೆ ಮೂವಿ ಥ್ಯಾಂಕ್ ಯು ಇಲ್ಲಿದೆ ನೋಡಿ ಹುಟ್ಟದೆ ಅಪ್ಪು ಜಗತ್ತಿಗೆ ತಿಳಿಯದ ಹಾಗೆ ಹಲವಾರು ಸಮಾಜಮುಖಿ ಕೆಲಸಗಳನ್ನ ಮಾಡಿ ಎಲ್ಲರ ಹೃದಯದ ಸೇರಿರುವ ಅಪ್ಪು ಇಂದು ಬರೀ ಅವರ ನೆನಪುಗಳು ಮಾತ್ರ ಉಳಿದಿವೆ ಎನ್ ಸತೀಶ್ ಚಿಕ್ಕಬಳ್ಳಾಪುರ ಅಮೋಕ್ ಟಿವಿ ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ